ರಂಜಿತ ದುನಿಯಾಗೆ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ಆಫ್ಟರ್ ಡೆಲಿವರಿ ನ್ಯೂ ಬೋರ್ನ್ ಬೇಬಿ ಸೆಲೆಕ್ಟ್ ಸ್ಪೆಷಲಿ ಸ್ಕಿನ್ ವೇರಿ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್ ಏನಕ್ಕೆ ಈ ಥರ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ತುಂಬ ಗೊಂದಲಗಳು ಜನರಲ್ಲಿ ಹುಟ್ಟೋದು ಸಹಜನೇ ಸೊ ನಾನು ಈ ವಿಡಿಯೋದಲ್ಲಿ ಯಾವ ಥರದೆಲ್ಲ ಸ್ಕಿನ್ ಚೇಂಜಸ್ ಆಗುತ್ತೆ ಸೊ ಯಾವ ಥರ ಚೇಂಜಸ್ ಆದರೆ ಪ್ರಾಬ್ಲಮ್ಮು ಆಮೇಲೆ ಏನು ಮಾಡಬೇಕು ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕಾ ಹೆಂಗೆ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನ್ಯೂ ಬೋರ್ನ್ ಬೇಬಿಸಲ್ಲಿ ಕಾಮನ್ ಆಗಿ ಕಾಣೋದು ಯೆಲ್ಲೋ ಕಲರ್ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ನ್ಯೂ ಬೋರ್ನ್ ಬೇಬಿಯಲ್ಲಿ 3 ಡೇಸ್ ಆದಮೇಲೆ ಅಂದರೆ ಸ್ಟಾರ್ಟಿಂಗ್ 2 ಡೇಸ್ ನಿಮ್ಗೆ ಯೆಲ್ಲೋ ಕಲರ್ ಟರ್ನ್ ಆಗೋದು ಗೊತ್ತಾಗಲ್ಲ ಬಟ್ 3 ಡೇಸ್ ಆದಮೇಲೆ ಈ ಥರ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ ಇದನ್ನ ನಾವು ಜಾಂಡಿಸ್ ಅಂತ ಅಂತೀವಿ ಅವರು ಫಿಸಿಕಲ್ ಜಾಂಡಿಸ್ ಇದೇನು ಅಷ್ಟು ಹಾರ್ಮ್ಫುಲ್ ಅಲ್ಲ ನಿಮಗೆ ಏನಾದ್ರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಒಂದು ವೇಳೆ ಬ್ಲಡ್ ಟೆಸ್ಟ್ ಏನಾದ್ರಲ್ಲಿ ಏನಾದ್ರು ಅವ್ರೇಜ್ ಕರೆಕ್ಟ್ ಆಗಿದೆ ಅಂತಂದಾಗ ಏನೂ ಟ್ರೀಟ್ಮೆಂಟ್ ಆಗತ್ತೇ ಇಲ್ಲ ಬಟ್ ಯಾವಾಗ ನಿಮಗೆ ಬ್ಲಡ್ ಟೆಸ್ಟಲ್ಲಿ 15 ಅಬೋವ್ ಕ್ರಾಸ್ ಆಗುತ್ತೆ ಆವಾಗ ಫೋಟೋ ಲೈಟ್ ಆಗತ್ತೆ ಇರುತ್ತೆ ಇದನ್ನು ನಾರ್ಮಲ್ ಅಂತಲೇ ಹೇಳ್ಬೋದು ಒಂದು ವಾರ ಆರು ಎರಡು ಇರೋದಲ್ಲಿ ತನ್ನಿಂದ ತಾನೇ ಹೊರಟೋಗುತ್ತೆ ಒಂದು ವೇಳೆ ಇನ್ನೂ ಜಾಸ್ತಿ ಇದೆ ಅಂತಂದಾಗ ಅವರು ಫೋಟೋ ಲೈಟ್ ಆಗತ್ತೆ ಇದೆ ಅಂತಲೇ ಹೇಳ್ಬೋದು ಇದು ಒಂದು ಸ್ಕಿನ್ ಬೇರೀಸು ಎರಡನೇದು ನೀಲಿ ಕಲರ್ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ನ್ಯೂ ಬೋರ್ನ್ ಬೇಬಿಯಲ್ಲಿ ನೀಲಿ ಕಲರ್ ಕೈ ಕಾಲುಗಳಲ್ಲಿ ಫಸ್ಟು ಫ್ಯೂ ಅವರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಈ ಥರ ಆಗುತ್ತೆ ಅಂತಂದಾಗ ಮಗುವಿನ ಕೈ ಕಾಲುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ಅದು ಫ್ಯೂ ಅವರ್ ಆದಮೇಲೆ ನಾರ್ಮಲ್ ಆಗುತ್ತೆ ಸೊ ಇದೇ ಕಾರಣಕ್ಕೆ ಕೈ ಕಾಲುಗಳು ನೀಲಿ ಕಲರ್ಗೆ ಟರ್ನ್ ಆಗೋದು ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಅಗತ್ಯ ಇಲ್ಲ ಇದು ತನ್ನಿಂದ ತಾನೇ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು ಇದು ಎರಡು ಇದು ಮೂರನೇದು ಈ ನೀಲಿ ಸ್ಪಾಟ್ ಮಗುವಿನ ಬೆನ್ನಿನ ಭಾಗದಲ್ಲಿ ಏನಾದರೂ ಇದೆ ಅಂತಂದಾಗ ಅದನ್ನು ನಾರ್ಮಲ್ ಅದು ಕೆಲವೇ ತಿಂಗಳುಗಳಲ್ಲಿ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ನಾರ್ಮಲ್ ಸ್ಕಿನ್ ಚೇಂಜಸ್ ಅಂತಲೇ ಹೇಳ್ಬೋದು ಬಟ್ ಯಾರಿಗೆ ಮಗುವಿನ ಲಿಪ್ಸ್ ಅಲ್ಲಾಗಿರ್ಬೋದು ಮೂಗಲ್ಲಾಗಿರ್ಬೋದು ಏನಾದರೂ ನೀಲಿ ಸ್ಪಾಟ್ಗಳು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ನ ತೋರಿಸಬೇಕಾಗುತ್ತೆ ಏನಕ್ಕೆ ಅಂತಂದಾಗ ಆಕ್ಸಿಡೈಸೇಷನ್ ಮಾಡಬೇಕಾಗುತ್ತೆ ಮಗುವಿಗೆ ಸೊ ಕರೆಕ್ಟಾಗಿ ನೋಡ್ಕೋಬೇಕು ಈ ಥರದೆಲ್ಲ ಏನಾದರೂ ಚೇಂಜಸ್ ಇದೆ ಅಂತಂದಾಗ ಡಾಕ್ಟರ್ನ ಭೇಟಿ ಮಾಡೋದು ಅತ್ಯಗತ್ಯ ಆಗಿರುತ್ತೆ ಇದು ಎರಡನೇದು ಮೂರನೇ ಕಲರಿಗೆ ಬರ್ತೀನಿ ವೈಟ್ ಕಲರು ವೈಟ್ ಕಲರು ಮಗುವಿನ ಮೂಗಿನ ಏರಿಯಾದಲ್ಲಿ ಆ ಚೀಕ್ ಏರಿಯಾದಲ್ಲಿ ಏನಾದರೂ ವೈಟ್ ಸ್ಪಾಟ್ ಬಂದಿದೆ ಅಂತಂದಾಗ ಆವಾಗಲೂ ಇದು ಏನೂ ಪ್ರಾಬ್ಲಮ್ ಇಲ್ಲ ಕೆಲವೇ ತಿಂಗಳುಗಳಲ್ಲಿ ತನ್ನಿಂದ ತಾನೇ ಹೋಗುತ್ತೆ ಇದು ರ್ಯಾಷಸ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಯಾವುದೇ ಟ್ರೀಟ್ಮೆಂಟು ಇಲ್ಲ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ ಹೊರಟು ಹೋಗುತ್ತೆ ಕೆಲವೇ ತಿಂಗಳುಗಳಲ್ಲಿ ಇದು ಮೂರನೇ ಕಲರು ನಾಲ್ಕನೇದು ಯಾರಿಗಾದರೂ ರೆಡ್ ರ್ಯಾಷಸ್ ಏನಾದರೂ ಬೇಬೀಸಿಗೆ ಇದೆ ಅಂತಂದಾಗ ಅವ್ರ ಎಕ್ಸ್ಪೆಷಲಿ ಚಿನ್ನ ಏರಿಯಾದಲ್ಲಿ ಕೈಕಾಲುಗಳಲ್ಲಿ ರೆಡ್ ಸ್ಪಾಟ್ ಇದೆ ಅಂತಂದಾಗ ಅದು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸೊ ಏನಾದರೂ ಕೆಲವು ಮಕ್ಕಳಲ್ಲಿ ಅವ್ರ ಫ್ಯೂ ಮೆಂಬರ್ಸಲ್ಲಿ ಮಾತ್ರ ಈ ರ್ಯಾಷಸ್ಸು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ ಎಕ್ಸ್ಪೆಷಲಿ ಕೈಕಾಲುಗಳ ಏರಿಯಾದಲ್ಲಿ ಈ ಥರ ರೆಡ್ ರ್ಯಾಷಸ್ ಇರುತ್ತೆ ಸೊ ಇದಕ್ಕೆ ಕೆಲವರು ಸ್ಕಿನ್ ಕ್ರೀಮ್ ಕೊಡ್ತಾರೆ ಬಟ್ ಅದು ಸ್ಕಿನ್ ಕ್ರೀಮ್ ಕೊಟ್ಟರೂ ನಿಮ್ಗೆ ಒಂದೊಂದ್ಸಲ ಅದು ಏನಾಗುತ್ತೆ ಕಡಿಮೆ ಆಗಲ್ಲ ಅದು ನಾರ್ಮಲ್ ಅಂತಲೇ ಹೇಳ್ಬೋದು ಏನಕ್ಕೆ ಈ ಥರ ಆಗುತ್ತೆ ಅಂತಂದರೆ ಮಗುವಿನ ಸ್ಕಿನ್ನಿನ ಒಳಗಡೆ ಇರೋ ಪಿಗ್ಮೆಂಟೇಷನಿಂದ ಈ ಥರ ಸ್ಕಿನ್ ಚೇಂಜಸ್ ಆಗೋದು 6 ಮಂತ್ವರೆಗೂ ಈ ಥರ ಚೇಂಜಸ್ ಆಗ್ತಾ ಇರುತ್ತೆ ಕ್ರಮೇಣ ಎಲ್ಲನೂ ನಾರ್ಮಲೈಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಸ್ಕಿನ್ ಚೇಂಜಸ್ ಅಂತಲೇ ಫ್ರೆಂಡ್ಸ್ ಕೆಲವು ಇದರಲ್ಲಿ ಜಾಂಡಿಸ್ ಹೈ ಲೆವೆಲ್ ಇದ್ದಾಗ ಅವ್ರ ನೀಲಿ ಕಲರ್ ಮೂಗಲ್ಲಿ ಅವ್ರ ಬಾಯಿಯಲ್ಲಿ ಏನಾದರೂ ಇದ್ದಾಗ ಆವಾಗ ಮಾತ್ರ ನೀವು ವರಿ ಮಾಡ್ಕೊಳ್ಳೋದು ಉಳಿದಿದ್ದೆಲ್ಲ ಈ ಸ್ಕಿನ್ ಕಲರ್ಸ್ ಅವರು ರ್ಯಾಷಸ್ ಏನಿದೆ ಅದು ನಾರ್ಮಲ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಕೇರ್ ರುಟೀನು ಬಿಫೋರ್ ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಬೇಬಿ ಕೇರ್ ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಥ್ಯಾಂಕ್ ಯು